ಇಪ್ಪತ್ತೈದು ವರ್ಷ ಕಷ್ಟಪಟ್ಟರೆ 75 ವರ್ಷ ಆರಾಮ ಜೀವನ ಮಾಡಬಹುದು ನೀವು. ಇದ್ದಂಥ ಅವಕಾಶಗಳನ್ನೇ ಇದ್ದಂಥ ಸಮಯವನ್ನು ಯಾರ ಸದುಪಯೋಗ ಮಾಡ್ಕೊಳ್ಳಲಿ. ಈ ಥರ ಇನ್ನೊಬ್ಬರಿಗೆ ನಾನು ಅವನನ್ನ ಅವನ ಹೆಸರು ಹೇಳಂಗಿಲ್ಲ, ಅವನನ್ನ ಏನಪ್ಪಾ ಅಂತಂದ್ರೆ ಕನಿಷ್ಠ ಭಾವನೆಯಿಂದ ನೋಡ್ತಾ ಇಲ್ಲ. ನಮಗ ಕುಂದ್ರ ನಾಷ್ಟ ಮಾಡ್ಲಕ್ ಟೈಮ್ ಇಲ್ಲ, ಮತ್ತ ಅವ್ನು ಕುಂತು 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 ಬೇಜಾರಾಗ್ಯಾನಂದ್ರೆ ವಿಚಾರ ಮಾಡ್ರಿ. ಇವತ್ ಯಾರು ನಿಮ್ಗೆ ಉದ್ಯೋಗ ಕೊಡಂಗಿಲ್ಲ, ಅವ್ರಿಗೆ ಉದ್ಯೋಗವನ್ನ ನೀವೇ ಸೃಷ್ಟಿ ಮಾಡ್ಕೋಬೇಕು. ನಿಮ್ಮನ್ನ ಯಾರು ಬೆಳೆಸಂಗಿಲ್ಲ, ಭಂಡಾರಿ ಮಾಡ್ಸಾರು ನಿಮ್ ಬೆಳೆಸಂಗಿಲ್ಲ, ನೀವೇ ಬೆಳಿಬೇಕು. ಯಾರೋ ಒಬ್ರು ಬಂದು ನಿಮ್ಗೆ ಹೇಳಪ್ಪ ನೀ ಬಾ ಬಾ ಅಂತ ಯಾರು ಬೆಳೆಸಂಗಿಲ್ಲ. ನಿನ್ನ ಬದುಕು ನೀ ಕಟ್ಕೋಬೇಕು. ಯಾರು ಕಟ್ತಾರೆ ನಿನ್ನ? ನಿಮ್ ತಂದೆ ತಾಯಿ ಮಾಡ್ತಾರ, ಪಾಪ ಅವ್ರು ಎಷ್ಟು ದಿನ ಮಾಡಕ್ ಸಾಧ್ಯ ಇದೆ? ನಿನ್ನ ಬದುಕನ್ನು ಕಟ್ಕೋ, ಯಾರ ಸಲುವೆ ಕಟ್ಕೋಬೇಕು? ನಿನ್ನ ಸಲುವೆ ನೀ ಕಟ್ಕೋಬೇಕು. ಇವನ್ 1000 ಪೋಸ್ಟ್ ಕರೆದ ಪಿ ಎಸ್ ಎ ಮತ್ ಮುಂದೆ ಕರಿತಾನ. ನಾವು ಇದ್ದ ಅವಕಾಶವನ್ನೇ ಯಾರು ಚೆನ್ನಾಗಿ ಸಮಯವನ್ನು ಉಪಯೋಗ ಮಾಡ್ಕೋತಾರೋ ಅವ್ರು ಸಕ್ಸಸ್ ಆಗ್ತಾರೆ. ಬರೇ ಸುಳ್ಳ ನೆಪ್ಪ ಫೋನ್ ಯೂಸ್ ಮಾಡೋ ಚಂತನ, ಅನವಶ್ಯಕವಾಗಿ 100 ತಲೆ ವಿಚಾರ ಕೊಡ್ತು ಅಂದ್ರೆ ಯಾವತ್ತೂ ಸಕ್ಸಸ್ ಆಗಲ್ಲ. ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ, ನೆನಪಿಡಿ. ನಿಮ್ಮಲ್ಲಿ ಒಂದು ಏನಾದರೂ ಇದ್ರೆ 4 ಬೆನ್ನತ್ತಾರೆ, ಇಲ್ಲಾಂದ್ರೆ ನಿಮ್ಮನ್ನ ಎಲ್ಲರೂ ಕೈ ಬಿಟ್ಟು ಹೋಗ್ಬಿಡ್ತಾರೆ, ನೆನಪಿಡಿ. ಅವ್ರ ತಂದೆ ತಾಯಿ ಇರ್ತಾವ ನಿಮ್ ಜೊತೆ, ಅವಂತೂ ಎಲ್ಲಿ ಹೋಗಲ್ಲ. ಮತ್ತು ಅವು ಮಗ ಹುಟ್ಟೆನ ಮಗಳು ಹುಟ್ಟೆನಂತ ಅವು ಇದು ಮಾಡಬೇಕು, ಅವಕ್ಕೆ ಹೆಮ್ಮೆ ಪಡಂಗ ನೀವು ಬದುಕು ಕಟ್ಕೋಬೇಕು. ಬರೇ ಹಳೆ ಹಳದಿ ಕೇಳೋದು ಅಳೋದು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ನಿನ್ನ ಕೋಳಿ ನೀ ಸರಿ ಇಲ್ಲ ಎಂದ್ರೆ ಒಂದೇ ಹೇಳ್ಕೊಂಡು ನಾ ಸರಿ ಇಲ್ಲ ಅಂತ ಅನ್ಕೊಂಡೇನು? ಮೊದಲು ನಾ ಸರಿ ಇಲ್ಲಪ್ಪ, ನನ್ನ ಬಗಲ ನನ್ಗೆ ಯಾಕೆ ಫ್ರೆಂಡ್ ಮಾತಾಡ್ಸ ಇಲ್ಲ, ನಾ ಸರಿ ಇಲ್ಲ ಅಂತ ಒಂದೇ ಅನ್ಕೊಂಡೇನು? ನೀ ನನಗೆ ಯಾಕೆ SMS ಹಾಕಿದವ? ನಾ ಏನ್ರ ಅವ್ನು ಕೊಡ್ತೀನಿ ಅನ್ನೋ ಜವಾಬ್ದಾರಿ ನನಗೆ SMS ಹಾಕಿದ್ನಲ್ಲ. ಹಂಗೆ ನಿಮ್ಮ ಬದುಕನ್ನು ಕಟ್ಕೋರಿ ನೀವು. ನೋಡಿ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಯಾವ್ದಂದ್ರೆ 1973 ಕೆಮ್ಮನಗುಂಡಿ. ಯಾಕೆ ಅವನ ಬಗ್ಗೆ ಹೇಳಿದೆ ಅಂತಂದ್ರ, 5 ಕೂಡ ಕಲ್ತೀವ ಅವನು ಕೂಡ 5 ನಿನ್ನ ಹೇಳ್ತಿದ್ದೆ ಓದಲ್ಲೇ, ಓದಿದ್ರೆ ನಿನ್ಗೆಂದ್ರೆ ಒಂದು ಅಂದ್ರೆ ಇಲ್ಲಾಂದ್ರೆ ಆಗಲ್ಲ. ಸುಮ್ಮನ ಮುಖಮನ ತುಂಬ ಊಟ ಮಾಡಿ, ನೀವು ಭಾಳ ಓದಬೇಡ್ರಿ. ನಾ ಎಷ್ಟು ಕ್ಲಾಸ್ ಹೇಳ್ತೀನಿ, ನಾನು ಕ್ಲಾಸ್ ಒಂದು 4 5 ಎಷ್ಟರ ಓದ್ಬಿಡಿ, ಸಕ್ಸಸ್ ಆಗಿಬಿಡ್ತೀವಿ. ನೀವು ಓದಿದ್ದೆ ಒಳ್ಳೆ ನೆನಪಿಟ್ಟರು ಇನ್ನೊಂದ್ಸರಿ ಕೆಮ್ಮನಗುಂಡಿ, ಆಮೇಲೆ ದೋಣಿಮಲೈ ಬೆಟ್ಟಗಳು, ವಿಭೂತಿ ಗುಡ್ಡ, ತಿಮ್ಮಪ್ಪನ ಗುಡಿ, ಬ್ಯಾಸರ ಅನಿಸ್ತದ. ಮತ್ತೆ ಬ್ಯಾಸರ ಅನಿಸಲ್ಲ ಹೆಂಗ? ಒಂದ್ಸರಿ ನೌಕರಿ ಹೋಗ್ಬಿಟ್ರಿ, ಒಟ್ಟ ಓದ್ಬೇಡ್ರಿ, ನಮ್ಗೆ ಫೋನ್ ಹಚ್ಬೇಡ್ರಿ. ನೀವು ಒಟ್ಟ ಯಾರಿಗೆ ಫೋನ್ ಹಚ್ಲಕ್ ಹೋಗ್ಬೇಡ್ರಿ, ಒಟ್ಟ ಯಾಪು ಆನ್ ಮಾಡ್ಲಕ್ ಹೋಗ್ಬೇಡ್ರಿ. ನಮ್ಮ ಸನ್ನೆದ ಯಾವ ನಿಮ್ಮ ಡೆಲಿಟ್ ಅಂತ, ನಿಮ್ಮ ಮಾಯಿ ಯಾಪ್ ಡೆಲಿಟ್ ಮಾಡ್ರಿ ಅಂತ. ಒಟ್ಟ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಆರಾಮ್ ನಿಮ್ ಬದುಕನ್ನು ನೀವು ಇದು ಮಾಡ್ತೀರಿ.